ಇದೆಲ್ಲ ಮಾಧ್ಯಮದ ಸೃಷ್ಟಿ ಸರ್ ಊಹಾಪೋಹಗಳು ನನ್ನ ಅಭಿಪ್ರಾಯದಲ್ಲಿ ರಮ್ಯಾ ಅವರು ನನಗೆ ಚಲನಚಿತ್ರದಲ್ಲಿ ಅತ್ಯಂತ ಬಹಳ ಆತ್ಮೀಯರು ವಿಷಯರ ಗುಡ್ ಬಾಂಡ್ ಹಾಗಾಗಿ ಇದೆಲ್ಲ ಬಹುಶಃ ಮಾಧ್ಯಮದ ಸೃಷ್ಟಿ ಅಂತ ನಾನು ಅಂದ್ಕೊಳ್ತೀನಿ ಏನೋ ಚೆನ್ನಪಡದಲ್ಲಿ ನಿಲ್ಲಿಸ್ತಾ ಇದ್ದೀರಾ ನೀವೇ ಹೇಳ್ತೀರಿ ನಮಗ್ ಮಾತುಕತೆ ಮಾಡಿದ್ರೆ ಅಲ್ಲ ಅವ್ರು ಬರ್ತಾರೆ ಅನ್ನೋದಕ್ಕೂ ಚರ್ಚೆ ಆಗಿಲ್ಲ ಬರಲ್ಲ ಅನ್ನೋದಕ್ಕೂ ಚರ್ಚೆ ಆಗಿಲ್ಲ ನಾವು ರಾಜಕೀಯವಾಗಿ ಯಾವುದೇ ವಿಚಾರವಾಗಿ ರಮ್ಯಾ ಅವ್ರ ಜೊತೆ ಮಾತಾಡಿಲ್ಲ ನಮ್ದು ಏನೇ ಇದ್ರು ಸಿನಿಮಾ ವಿಚಾರವಾಗಿ ಮಾತನಾಡ್ತಾ ಇರ್ತೇವೆ ಸರ್ ಶಿವಲಿಂಗೇಗೌಡರ ಮೇಲೆ ನನಗೆ ವೈಯಕ್ತಿಕವಾಗಿ ಬಹಳ ಗೌರವ ಇದೆ ಅವರು ಹಿರಿಯ ನಾಯಕರು ಬಟ್ ಆದ್ರೆ ಈಗ ಅರಸೀಕೆರೆನಲ್ಲಿ ಆಗಿರ್ತಕ್ಕಂತ ಗೊಂದಲ ಏನಂದ್ರೆ ಇನ್ನೊಂದ್ ಕಡೆ ಶಿವಲಿಂಗೇಗೌಡರ ಒಂದು ನಡೆ ಏನಿದೆ ಆ ನಡೆ ಬಹಳ ನಿಗೂಢವಾಗಿದೆ ಅಂದ್ರೆ ಕ್ಲಾರಿಟಿ ಇಲ್ಲ ಅವ್ರ ನಡೆನಲ್ಲಿ ಹಾಗಾಗಿ ಪಕ್ಷದ ಕಾರ್ಯಕರ್ತರು ಅಲ್ಲಿ ಲೋಕಲ್ ಅಲ್ಲಿ ಇರ್ತಕ್ಕಂತ ಮುಖಂಡರುಗಳು ಎಲ್ಲ ಒಂದ್ ರೀತಿ ಏನಪ್ಪ ಏನ್ ಮಾಡಬೇಕು ಮುಂದಕ್ಕೆ ಯಾವ ರೀತಿ ಕ್ಷೇತ್ರ ಉಳಿಸಬೇಕು ಅಂತಕ್ಕಂಥದ್ದು ಎಲ್ಲರಲ್ಲೂ ಒಂದು ಗೊಂದಲ ಮೂಡಿರ್ತಕ್ಕಂಥದ್ದು ಆ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತಾನೆ ಮೊನ್ನೆ ಕುಮಾರಣ್ಣ ಅವರು ಹೋಗಿ ಅಶೋಕ್ ಅವರು ಈಗಾಗಲೇ ನಿಲ್ಲಿಸ್ಕೊಂಡು ಓಪನ್ ಆಗಿ ಅವ್ರ ಪಕ್ಕದಲ್ಲೇ ಬಹಿರಂಗವಾಗಿ ಸಹಸ್ರಾರು ಸಂಖ್ಯೆಯ ಜನಗಳ ಒಂದು ಎದುರುಗಡೆನೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಪಕ್ಷ ಉಳಿಸ್ಕೊಳ್ಬೇಕಾಗ್ತದೆ ನಾವು